ರೋಲಾ ಕರ್ನಾಟಕದಲ್ಲಿ ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಕಾಂಗ್ರೆಸ್ ಬಹುಮತ ಪಡೆದ ಮೇಲೆ ಗುಂಡಾ ರಾಜ್ಯಗಳು ಪ್ರಾರಂಭ ಫಲಿತಾಂಶದ ಮೇಲೆ ಬೇರೆ ಬೇರೆ ಕಡೆಗಳಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಗಲಭೆಗಳನ್ನು ದೊಂಬಿಯನ್ನು ಹತ್ಯೆ ಹಲ್ಲೆಗಳನ್ನು ಮಾಡತಕ್ಕಂತ ನಾವು ಕಂಡಿದ್ದೇವೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಘಟನೆಗಳು ಬಂದಿರುವಂತ ನಮ್ಮ ಗಮನಕ್ಕೆ ಬಂದಿದೆ ವಿಶೇಷವಾಗಿ ಇಲ್ಲಿ ಶೆಟ್ಟಿಹಳ್ಳಿ ಈ ಗ್ರಾಮದಲ್ಲಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಬಿ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ನಮ್ಮ ಕಾರ್ಯಕರ್ತ ಕೃಷ್ಣಪ್ಪ ಅಂತಕಂತವರ ಮನೆಗೆ ಮತ್ತೆ ಬಾಬು ನುಗ್ಗಿ ಅವರ ಮಗನ ಮೇಲೆ ಕೃಷ್ಣಪ್ಪರ ಮೇಲೆ ಅವರ ಹೆಂಡತಿ ಮೇಲೆ ಹಲ್ಲೆ ಮಾಡಿರತಕ್ಕಂತ ಕೃಷ್ಣಪ್ಪರನ್ನ ಹತ್ಯೆ ಮಾಡಿದ್ರು ಅವರು ವಿಜಯೋತ್ಸವದ ಹೆಸರಿನಲ್ಲಿ ಬಂದು ಅವರ ಮನೆ ಮುಂದೆ ಪಟಾಕಿ ಸಿಡಿಸುವಂತ ಕೆಲಸ ಮಾಡಿದಾಗ ನನ್ನ ಮನೆ ಮುಂದೆ ಪಟಾಕಿ ಸಿಡಿಸಬೇಡಿ ಸ್ವಲ್ಪ ದೂರ ಬಿಡಿಸಿ ಅಂತ ಹೇಳಿ ವಿನಂತಿ ಮಾಡಿದ್ದಾರೆ ಅವರ ಮಗನ ಮೇಲೆ ಬಿಡಿಸಲಿಕ್ಕೆ ಹೋಗಿರತಕ್ಕಂತ ಮಗನ ಮೇಲೆ ಹಲ್ಲೆ ಮಾಡಿದ್ದಾರೆ ಹೆಂಡತಿ ಮೇಲೆ ಹಲ್ಲೆ ಮಾಡಿದ್ದಾರೆ ಗಂಭೀರವಾಗಿರತಕ್ಕಂಥ ಗಾಯದಿಂದ ಅವರು ಹುಷಾರಾಗಿದ್ದಾರೆ ಇಡೀ ಘಟನೆಯನ್ನು ನಾನು ಖಂಡಿಸ್ತೇನೆ ಕಾಂಗ್ರೆಸ್ ಅಧಿಕಾರಕ್ಕೆ ಯಾವಾಗ ಬಂದಿದೆ ಈ ರಾಜ್ಯದಲ್ಲಿ ಗಲಭೆಗಳು ದುಡ್ಡುಗಳು ಜಾಸ್ತಿ ಆಗಿದ್ದಾವೆ ಇದು ಆರಂಭದಲ್ಲೇ ಈ ಘಟನೆಗಳು ನಡೆದಿರತಕ್ಕಂಥದ್ದು ಈ ರಾಜ್ಯ ಯಾವ ದಿಕ್ಕಿಗೆ ಹೋಗುತ್ತೆ ಘಟನೆಗಳು ಏನು ನಡೀತದೆ ಅನ್ನುವಂಥದ್ದಕ್ಕೆ ಸಂದೇಶವನ್ನು ಕಾಂಗ್ರೆಸ್ನ ಕಾರ್ಯಕರ್ತರ ಜೊತೆ ದ್ವೇಷದ ಮನೋಭಾವನೆಯಲ್ಲಿ ಈ ಕಾರ್ಯವನ್ನು ಮಾಡಿದ್ದಾರೆ ನಾಯಕರು ಹೇಗಿರ್ತಾರೆ ಹಾಗೆ ಕಾರ್ಯಕರ್ತರು ಇರ್ತಾರೆ ಕಾಂಗ್ರೆಸ್ನ ನಾಯಕರಿಂದ ಇದರಲ್ಲೇ ಹೆಚ್ಚು ಏನು ಬಯಸಲಿಕ್ಕೆ ಆಗೋದಿಲ್ಲ ಅವರ ಇದು ಗೂಂಡಾಗಿರಿಯ ಗ್ಯಾರಂಟಿ ಪ್ರಾರಂಭ ಹಾಗಾಗಿ ಇದನ್ನು ಖಂಡಿಸ್ತೇನೆ ಇದು ಕೃಷ್ಣಪ್ಪ ಮನೆಗೆ ನಾವೆಲ್ಲ ಬಂದು ನಾನು ಈಶ್ವರಪ್ಪ ಅಶ್ವತ್ ನಾರಾಯಣ ಅವರು ಭೈರತಿ ಬಸವರಾಜ್ ಎಂ ಟಿ ಪಿ ನಾಗರಾಜ್ ನಾರಾಯಣ ಸ್ವಾಮಿ ಮೂರ್ತಿ ತಂಡ ನಾವು ಒಟ್ಟಾಗಿ ಬಂದಿದೆ ಕಾರ್ಯಕರ್ತರಿಗೆ ವಿಶ್ವಾಸ ಮತ್ತು ತುಂಬ ಕೆಲಸವನ್ನು ಮಾಡಿದೆ ಆ ಮನೆಗೂ ಸಾಂತ್ವನ ಹೇಳಿದ ಧೈರ್ಯ ತುಂಬಿದೆ ಪಾರ್ಟಿ ಕಡೆಯಿಂದ ಸಹಕಾರಗಳನ್ನು ಮಾಡಿದ್ದೇವೆ ಮತ್ತು ಕಾರ್ಯಕರ್ತರ ಜೊತೆ ನಾವು ನಿಂತೇವೆ ಇಂಥ ಗುಂಡಗಿರಿ ಹತ್ತಾರು ನೋಡಿದ್ದೇವೆ ಹತ್ತಾರು ಬಾರಿ ಕಾಂಗ್ರೆಸ್ಸನ್ನು ಎದುರಿಸಿದೆ ಇನ್ನು ಮುಂದಿನ ಘಟನೆಗಳು ನಡೆದರೆ ಈ ರಾಜ್ಯದ ಕಾನೂನು ಸುವ್ಯವಸ್ಥೆ ವಿಫಲ ಆದರೆ ಅದಕ್ಕೆ ಕಾಂಗ್ರೆಸ್ಸೇ ಹೊಣೆ ಆಗುತ್ತೆ ಸರ್ಕಾರ ಹೊಂದಿಕೊಳ್ಳೋದು ಇಂಥ ಗಲಾಟೆಗಳನ್ನು ಇಂಥ ಗಲಭೆಗಳನ್ನು ಹೇಗೆ ಹತ್ತಿಕ್ಕಬೇಕು ಅನ್ನೋದು ಗೊತ್ತಿದೆ ತತ್ಕ್ಷಣ ಪೊಲೀಸ್ ಅಧಿಕಾರಿಗಳು ನಿಯಂತ್ರಣ ತರಬೇಕು ಇಂಥ ಈ ಘಟನೆ ಹಿಂದೆ ಯಾರ್ಯಾರಿದ್ದಾರೋ ಅವರನ್ನು ಬಂಧಿಸಬೇಕು ಯಾವುದೇ ದೊಡ್ಡ ನಾಯಕರು ಯಾವುದೇ ದೊಡ್ಡ ಕಾರ್ಯಕರ್ತರಾದರೂ ಯಾವುದೇ ಪಾರ್ಟಿ ಇದ್ದರೂ ಅವರನ್ನು ಬಂಧಿಸಬೇಕು ಅವರಿಗೆ ನ್ಯಾಯವನ್ನು ಕೊಡಬೇಕು ಮತ್ತು ಅವ್ರ ಮನೆಗಳಿಗೆ ಪರಿಹಾರಗಳನ್ನು ಕೊಡಬೇಕು ಇಲ್ಲಿ ಆಗಿದೆ ಯಾದಗಿರಿಯಲ್ಲೂ ಈ ಘಟನೆ ನಡೆದಿರುವಂಥ ಕಾರಣಕ್ಕೆ ಬಂದಿದೆ ಎಲ್ಲರಿಗೂ ನಿನ್ನೆ ಹತ್ಯೆ ಆಗಿದೆ ನಾನು ಖಂಡಿಸ್ತೇನೆ ಮತ್ತು ನಮ್ಮ ಕಾರ್ಯಕರ್ತರ ಮೇಲೆ ಆಗಿರತಕ್ಕಂಥ ಇದಕ್ಕೆ ಪಾರ್ಟಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಹಾಗಾಗಿ ತತ್ಕ್ಷಣ ಸರ್ಕಾರ ಗಮನ ಹರಿಸಬೇಕು ನ್ಯಾಯವನ್ನು ಕೊಡಬೇಕು ಈ ಮನೆಗೆ ನ್ಯಾಯ ಕೊಡಬೇಕು ಕಾನೂನು ಪೊಲೀಸ್ ಅಧಿಕಾರಿಗಳು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಮತ್ತು ಯಾರ್ಯಾರು ಇದರ ಹಿಂದೆ ಯಾವುದೇ ಪ್ರತಿಯೊಬ್ಬ ವ್ಯಕ್ತಿಯನ್ನು ಬಂಧಿಸುವಂಥ ಕೆಲಸ ಆಗಬೇಕು ತನಿಖೆ ಆಗಬೇಕು ಸರ್ ಈಗ ಹೋರಾಟ ಅಂತೀರಿ ಸರ್ ಮುಂದಿನ ಕಾನೂನು ವ್ಯವಸ್ಥೆಯನ್ನು ಕಾಪಾಡುವಂತ ಕೆಲಸ ಮಾಡಬೇಕು ಇಲ್ಲಾಂತಂದ್ರೆ ನಾವು ಹೋರಾಟಗಳನ್ನು ಇಡೀ ರಾಜ್ಯದಲ್ಲಿ ತಗೋದು ಅಂಬೇಡ್ಕರ್ ಚಿಹ್ನೆಗೆ ಬೆಂಕಿ ಹಾಕ್ತಾರೆ ಸರ್ ಪೆಟ್ರೋಲ್ ಹಾಕಿ ಕಾಂಗ್ರೆಸ್ಗೆ ಅಂಬೇಡ್ಕರ್ ಬಗ್ಗೆ ಗೌರವ ಇಲ್ಲಾಂತ ಅನ್ನುವಂಥದ್ದು ಇಡೀ ರಾಜ್ಯ ದೇಶದಲ್ಲಿ ಗೊತ್ತಿರತಕ್ಕಂಥ ಇವತ್ತು ಅಂಬೇಡ್ಕರ್ ಅಂತ ಶ್ರೇಷ್ಠ ಸಾಧಕ ನಮಗೆ ರಾಜಕೀಯ ಉದ್ದೇಶಗಳು ಹತ್ತಾರು ಇರ್ಬೋದು ರಾಜಕೀಯ ವೈಯಕ್ತಿಕ ಮಾಡಿದರೆ ಇದೇ ರೀತಿ ಮುಂದುವರೆದರೆ ನಾವು ಸಾಮೂಹಿಕವಾಗಿರ್ತಕ್ಕಂಥ ಜನ ಸೇರಿಸಿಕೊಂಡು ಎಲ್ಲ ಕಡೆ ನ್ಯಾಯಕ್ಕಾಗಿ ಹೋರಾಟ ಮಾಡತಕ್ಕಂಥ ಅನಿವಾರ್ಯತೆಗಳು ಬರ್ಬೋದು ಪಾರ್ಟಿ ಯಾವತ್ತೂ ಕೈಕಟ್ಟಿ ಕೂತ್ಕೊಳ್ಳೋದಿಲ್ಲ ಇಂಥ ಹಲವಾರು ಘಟನೆಗಳನ್ನು ನೋಡಿದ್ದೇವೆ ಹಿಂದೆಯೂ ಕಾಂಗ್ರೆಸ್ ಇಂಥ ರೀತಿ ಮಾಡಿದಾಗ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದೀವಿ ಹಾಗಾಗಿ ನಾವು ಈಗ ಆಗ್ರಹ ಮಾಡ್ತೀವಿ ಈ ರೀತಿಯ ಘಟನೆಗಳಾಗದ ರೀತಿಯಲ್ಲಿ ಪೊಲೀಸ್ ಎಚ್ಚರಿಕೆಯನ್ನು ತಗೋಬೇಕು ಪೊಲೀಸ್ ಏನು ಪೊಲೀಸರು ಇವತ್ತು ಕಾರ್ಯಕರ್ತ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಪೊಲೀಸರು ನ್ಯಾಯವನ್ನು ಕಾಪಾಡಬೇಕಾದ ಹಾಗಾಗಿ ಪೊಲೀಸರಿಗೆ ಹೇಳ್ತಾನೆ ಸರ್ಕಾರಕ್ಕೆ ಹೇಳ್ತಾನೆ ಸರ್ಕಾರ ಇವತ್ತು ಗೊಂದಲದಲ್ಲಿ ಸರ್ಕಾರ ರಚನೆ ಆಗಲಿಲ್ಲ ಆದರೆ ಅವರು ಅಧಿಕಾರಕ್ಕೆ ಬಂದ ಕೂಡಲೇ ಈ ರೀತಿ ಮಾಡಿದರೆ ಮುಂದಿನ ದಿನಗಳು ಏನಾಗ್ಬೋದು ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹಾಕಿದ್ದು ಕೇಳಿದ್ದೀವಿ ಏನು ಕಾಂಗ್ರೆಸ್ ಏನು ಪಾಕಿಸ್ತಾನ ನಿರ್ಮಾಣ ಮಾಡ್ತಾ ಇದೆ ಗುಂಡಾಗಿರಿ ರಾಜ್ಯ ನಿರ್ಮಾಣ ಮಾಡ್ತಾ ಇದೆ ತತ್ಕ್ಷಣ ಇದನ್ನು ಗಮನ ಹರಿಸಬೇಕು ಗಮನ ಪೊಲೀಸ್ ಅಧಿಕಾರಿಗಳು ಗಮನ ಹರಿಸಬೇಕು ಪೊಲೀಸ್ ಅಧಿಕಾರಿಗಳು ಇದಕ್ಕೆ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಅವ್ರ ಜವಾಬ್ದಾರಿ ಇದೆ ಪೊಲೀಸ್ ಅಧಿಕಾರಿಗಳೇನು ಕಾಂಗ್ರೆಸ್ ಬಟ್ಟೆ ಹಾಕಿದ್ದಾರೆ ಪೊಲೀಸ್ ಬಟ್ಟೆ ಹಾಕಿದ್ದಾರೆ ತಕ್ಷಣ ಇದಕ್ಕೆ ಕ್ರಮ ತಗೊಂಡು ಯಾರ್ಯಾರು ಎಲ್ಲೆಲ್ಲಿ ಘಟನೆಗಳಾಗಿದೋ ಬಂಧನ ಮಾಡಬೇಕು ಅವ್ರ ಎದುರಾಗಿರುವಂಥ ಘಟನೆ ಆಗಿದ್ರೆ ಅವ್ರು ಎಲ್ಲರನ್ನೂ ಬಂಧಿಸಬೇಕು ಹಾಗಾಗಿ ಹೇಳ್ತಾನೆ ದೇಶ ಗೌರವಿಸತಕ್ಕಂಥ ಶ್ರೇಷ್ಠ ಪುಣ್ಯಾತ್ಮ ಅವರು ರಾಷ್ಟ್ರ ಗೌರವಿಸತಕ್ಕಂಥ ಅಂಥವರ ವಿಗ್ರಹಕ್ಕೆ ಬೆಂಕಿ ಹಚ್ಚಿದ್ದಾರೆ ಹೇಳಿದ್ರೆ ಕಾಂಗ್ರೆಸ್ನ ಮಾನಸಿಕತೆ ಗೊತ್ತಾಗುತ್ತೆ ಕಾಂಗ್ರೆಸ್ ದಲಿತರನ್ನು ದಮನ ಮಾಡತಕ್ಕಂಥ ಒಂದು ಪಾರ್ಟಿ ದಲಿತರಿಗೆ ಅವಮಾನ ಮಾಡಿರ್ತಕ್ಕಂಥ ಒಂದು ಪಾರ್ಟಿ ಅಂಬೇಡ್ಕರ್ಗೆ ಅವಮಾನ ಮಾಡಿರ್ತಕ್ಕಂಥ ಪಾರ್ಟಿ ಇವತ್ತು ಇದರಲ್ಲಿ ಸ್ಪಷ್ಟ ಆಗಿದೆ ದಲಿತ ವಿರೋಧಿ ಕಾಂಗ್ರೆಸ್ ಅಂಬೇಡ್ಕರ್ ವಿರೋಧಿ ಕಾಂಗ್ರೆಸ್ ಅಂಬೇಡ್ಕರ್ ವಿಗ್ರಹಕ್ಕೆ ಅಗೌರವ ತೋರಿಸಿದೆ ಬೆಂಕಿ ಹಾಕಿದೆ ತಕ್ಷಣ
ಇಡೀ ದಲಿತ ಸಮಾಜ ಅಂಬೇಡ್ಕರ್ ಬಗ್ಗೆ ಅವರು ಕ್ಷಮೆಯನ್ನು ಆಚರಣೆ ಮಾಡಬೇಕು, ದೇಶದ ಮುಂದೆ ಕ್ಷಮೆ ಆಚರಣೆ ಮಾಡಬೇಕು. ಇದಕ್ಕೆ ರಾಹುಲ್ ಗಾಂಧಿ ಏನು ಹೇಳ್ತಾರೆ, ಅಂಬೇಡ್ಕರ್ ಬೆಂಕಿ ಹಾಕಿದ್ದಕ್ಕೆ, ಅಂಬೇಡ್ಕರ್ ವಿಗ್ರಹಕ್ಕೆ ಬೆಂಕಿ ಹಾಕಿದ್ದ ಸೋನಿಯಾ ಗಾಂಧಿ ಏನು ಹೇಳ್ತಾರೆ, ಅಂಬೇಡ್ಕರ್ ವಿಗ್ರಹಕ್ಕೆ ಬೆಂಕಿ ಹಾಕಿದ್ದಕ್ಕೆ ಡಿ ಕೆ ಶಿವಕುಮಾರ್ ಏನು, ಅದೇ ಸಮುದಾಯದಿಂದ ಬಂದ ಖಾರ್ಗೆ ಏನು ಹೇಳ್ತಾರೆ, ಖರ್ಗೆ ಬಂದು ಅದಕ್ಕೆ ನಮಸ್ಕಾರ ಮಾಡಿ ಗೌರವವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅವರು ಸಹ ಕಾರ್ಯಕರ್ತರು ಇವತ್ತು ಅಂಬೇಡ್ಕರ್ ಪ್ರತಿಮೆ ಅಗೌರವ ತರಿಸಿದ್ದಾರೆ. ಸರ್, ಮಿನಿ ಬಿಹಾರ್ ಅಂತ ಹೆಸರು ಪಡೆದಿತ್ತು ಕಳೆದ 20 ವರ್ಷಗಳಿಂದ, ಎಂ ಟಿ ಬಿ ನಾಗರಾಜ್ ಅವರು ಬಂದ ಮೇಲೆ ಅದೆಲ್ಲ ಒಂದು ಕಡೆ ಮರಮ ಹಚ್ಚಿತ್ತು, ಮತ್ತೆ ಮಿನಿ ಬಿಹಾರ್ ಆಗ ಗೂಂಡ ಸಾಮ್ರಾಜ್ಯ ಮಾಡ್ತಿದ್ದಾರೆ. ಇವತ್ತು ಒಂದೊಂದು ಕಡೆ ತಾಲಿಬಾನ್ಗಳು ಎದ್ದು ನಿಂತಿದ್ದಾರೆ, ಹೇಳಿದ್ರೆ ಈ ರಾಜ್ಯ ಯಾವ ದಿಕ್ಕಿಗೆ ಹೋಗ್ತದೆ ಅನ್ನುವಂಥದ್ದು ಅಧಿಕಾರ ಪಡೆಯುವ ಮುಂಚೆ ಆಗಿದೆ. ಹಾಗಾಗಿ ಇದರ ಕಾಂಗ್ರೆಸ್ನ ಮಾನಸಿಕತೆ ಗೊತ್ತಾಗುತ್ತೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ಸಹಿಸೋದಿಲ್ಲ. ಯಾವುದೇ ಗೂಂಡ ರಾಜ್ಯ ಮಾಡಿದ್ರೆ ಅದನ್ನು ನಿಲ್ಲಿಸಬೇಕೆ, ಕಾನೂನು ಹೇಗೆ ಒಂದು ಮಾಡಬೇಕು ಗೊತ್ತಿದೆ, ನಮ್ಮ ಹತ್ರ ಎಲ್ಲ ವ್ಯವಸ್ಥೆ ಇದ್ದಾವೆ. ಹಾಗಾಗಿ ಕಾಂಗ್ರೆಸ್ ಎಚ್ಚರಿಕೆಯಿಂದ ಹೆಚ್ಚು ಸರ್ ಕೇಂದ್ರ ಸರ್ಕಾರ ಮನವಿ ಸರ್, ಈಗ ಕುರ್ಚಿಗೆ ಗುದ್ದಾಡ್ತಾ ಇದ್ದಾರೆ ಜನರನ್ನು ಮಾಡ್ತಿದ್ದಾರೆ, ಹುಚ್ಚು ಅಧಿಕಾರಕ್ಕೆ ಕಿತ್ತಾಟ. ನಾವು ಮೊದಲೇ ಹೇಳಿದ್ದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಕಿತ್ತಾಟಗಳು ಪ್ರಾರಂಭ. ಇವತ್ತು ಮುಖ್ಯಮಂತ್ರಿ ಅಧಿಕಾರವನ್ನು ಸ್ವೀಕಾರ ಮಾಡೋದು ಅನ್ನೋದು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಹೋರಾಟ, ಅವರನ್ನು ಸಮಾಧಾನ ಮಾಡುವಂಥ ಕೆಲಸ, ಅದರ ಮಧ್ಯೆ ಇಡೀ ರಾಜ್ಯದಲ್ಲಿ ಅರಾಜಕತೆ ಪ್ರಾರಂಭ ಆಗಿದೆ. ಗಲಭೆಗಳು ಶುರುವಾಗಿದೆ, ಗಲಾಟೆಗಳು ಶುರುವಾಗಿದೆ. ಅವರು ಗ್ಯಾರಂಟಿ ಕಾರ್ಡ್ಗಳನ್ನು ಏನು ಕೊಟ್ಟಿದ್ರು, ಕರೆಂಟ್ ಬಿಲ್ಗಳ ವ್ಯವಸ್ಥೆ ಪ್ರಾರಂಭ ಆಗಿದೆ. ಇವತ್ತು ಜನರ ಹಿತಗಳು ಬೇಕಿಲ್ಲ, ಅವರಿಗೆ ಅಧಿಕಾರದ ಹಿತ ಮಾತ್ರ ಪ್ರಾಮುಖ್ಯ. ಅಧಿಕಾರದ ಹಿತದ ಆಶೆಯಿಂದ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿದ್ದಾರೆ. ಇವತ್ತು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ರಾಜ್ಯದಲ್ಲಿ ಅರಾಜಕತೆ ಪ್ರಾರಂಭ ಆದಾಗ ಅದನ್ನು ನಿಯಂತ್ರಣ ಮಾಡೋದು ಬಿಟ್ಟು ದೆಹಲಿಗೆ ಹೋಗಿದ್ದಾರೆ. ಇದಕ್ಕೆ ಯಾರು ಇವತ್ತು ಕ್ರಮ ತಗೊಳ್ತಾರೆ, ದೆಹಲಿಯಲ್ಲಿ ಕುರ್ಚಿಗಾಗಿ ಉದ್ದಾಟ ಮಾಡ್ತಾ ಇದ್ದಾರೆ, ಜನ ಇದನ್ನು ಗಮನಿಸ್ತಾ ಇದ್ದಾರೆ, ನಾವು ಗಮನಿಸಿದ್ದೇವೆ. ಆದರೆ ನಮ್ಮ ಕಾರ್ಯಕರ್ತರ ಮೇಲೆ ಅಥವಾ ನಮ್ಮ ರಾಜ್ಯದ ಜನತೆ ಮೇಲೆ ಏನಾದರೂ ಈ ರೀತಿಯ ಘಟನೆಗಳಾದರೆ ಭಾರತೀಯ ಜನತಾ ಪಾರ್ಟಿ ಹೋರಾಟ.